ಹಲೋ ಗಾಯ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಸಿಂಗಲ್ಸ್ ಸೂತ್ರ. ಸೊ ಇವತ್ತು ನಮ್ಮ ಟಾಪಿಕ್ ಏನಂದರೆ, ನಮ್ಮ ಇಂಡಿಯಾದಲ್ಲಿ ತುಂಬ ಜಾಸ್ತಿ ಯೂಸ್ ಮಾಡೋ ಒಂದು 20 ಫೇಸ್ ಕ್ರೀಮ್ಸಲ್ಲಿ ಯಾವುದು ವಸ್ಟು ಯಾವುದು ಬೆಸ್ಟು ಅಂತಲೇ ನೋಡೋಕೆ ಹೋಗ್ತಾ ಇದ್ದೀವಿ. ಸೊ ಅದ್ರ ಬಗ್ಗೆ ವಿಡಿಯೋದಲ್ಲಿ ನೋಡೋಣ. ಫೇಸ್ ಕ್ರೀಮ್ ಅನ್ನೋದು ನಾವು ಡೈಲಿ ಯೂಸ್ ಮಾಡೋ ಒಂದು ಇಂಪಾರ್ಟೆಂಟ್ ವಸ್ತು. ಸೊ ಹಿಂಗಿರಬೇಕಾದ್ರೆ ನಾವು ಯೂಸ್ ಮಾಡೋ ಫೇಸ್ ಕ್ರೀಮು ನಮಗೆ ನಿಜವಾಗ್ಲೂ ಒಳ್ಳೇದು ಮಾಡ್ತಿದೆಯಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಸೊ ಇದೇನಕ್ಕಂದರೆ, ಇವಾಗಿರೋ ಫೇಸ್ ಕ್ರೀಮ್ ಬ್ರ್ಯಾಂಡ್ಸು ಅವ್ರ ಸ್ಕಿನ್ ವೈಟ್ನಿಂಗು ಮತ್ತು ಸ್ಕಿನ್ ಸ್ಮೂತ್ನಿಂಗ್ ಅನ್ನೋ ವರ್ಡ್ಸ್ನ ಯೂಸ್ ಮಾಡಿ ಅವ್ರ ಮಾರ್ಕೆಟಿಂಗ್ ಟ್ಯಾಕ್ಟಿಕ್ಸ್ನ ಮಾಡ್ತಿದ್ದಾರೆ. ಸೊ ಇದನ್ನು ನಾವು ಬ್ಲೈಂಡಾಗಿ ನಂಬಿ ಯಾವುದಾದ್ರು ಫೇಸ್ ಕ್ರೀಮ್ನ ನಾವು ಡೈಲಿ ಬೇಸಿಸ್ ಮೇಲೆ ಯೂಸ್ ಮಾಡ್ತಾ ಇದ್ದೀವಿ. ಸೊ ಹಿಂಗೆ ನಾವು ಯೂಸ್ ಮಾಡ್ತಿರೋ ಫೇಸ್ ಕ್ರೀಮ್ಸಲ್ಲಿ ನಾವು ಇಮ್ಯಾಜಿನೇಷನ್ ಮಾಡ್ಕೊಳ್ಳೋಕ್ಕಾಗದಿರೋಷ್ಟು ಬೇಜಾನ್ ಕೆಮಿಕಲ್ಸ್ ಇದೆ. ಫಾರ್ ಎಕ್ಸಾಂಪಲ್, ಆಲ್ಕೋಹಾಲ್, ಪ್ಯಾರಾಬಿನ್, ಪಿಗ್ಮೆಂಟೇಷನ್, ಮಿನರಲ್ ಆಯಿಲ್, ಪೆಟ್ರೋಲಿಯಂ, ಫ್ರಾಗ್ರೆನ್ಸ್ ಮತ್ತು ಸಿಂಥೆಟಿಕ್ ಕಲರ್ ಅಂತ 25 to 30 ಹಾರ್ಮ್ಫುಲ್ ಕೆಮಿಕಲ್ಸ್ನ ಆ್ಯಡ್ ಮಾಡಿರ್ತಾರೆ. ಸೊ ಇಂಥ ಕೆಮಿಕಲ್ಸಿಂದ ನಮಗೆ ಆ್ಯಕ್ನೀಸು, ಪಿಂಪಲ್ಸು, ಸ್ಕಿನ್ ಅಲರ್ಜಿ, ಸ್ಕಿನ್ ಕ್ಯಾನ್ಸರು ಮತ್ತು ನಮ್ಮ ಫೇಸ್ ತುಂಬ ಏಜ್ ಆದಂಗೆ ಕಾಣೋದು, ಸೊ ಇಂಥ ಪ್ರಾಬ್ಲಮ್ಸ್ ಎಲ್ಲ ಕ್ರಿಯೇಟ್ ಮಾಡುತ್ತೆ. ಸೊ ಆದ್ದರಿಂದ ನಾವು ಕಾಮನಾಗಿ ಯೂಸ್ ಮಾಡೋ ಒಂದು 20 ಫೇಸ್ ಕ್ರೀಮ್ಸಲ್ಲಿ ಯಾವುದು ವಸ್ಟು ಯಾವುದು ಬೆಸ್ಟು ಅಂತ ಅದ್ರ ಇಂಗ್ರೀಡಿಯೆಂಟ್ಸು ಮತ್ತು ಅದರಲ್ಲಿರೋ ಟಾಕ್ಸಿಕ್ ಕೆಮಿಕಲ್ಸ್ನ ಬೇಸ್ ಮಾಡಿ ನಾನು 3 ಕ್ಯಾಟಗರಿಯಾಗಿ ಡಿವೈಡ್ ಮಾಡಿದ್ದೀನಿ. ಸೊ ಅದೇನಂತ ಒನ್ ಬೈ ಒನ್ ನೋಡೋಣ. ಅದರಲ್ಲಿ ಫಸ್ಟ್ ಕ್ಯಾಟಗರಿಯಲ್ಲಿ ಬರೋ ಫೇಸ್ ಕ್ರೀಮ್ ಯಾವ್ದ್ಯಾವುದಂದ್ರೆ, ಫೇಸ್ ಕ್ರೀಮ್ ಬೈ ಹಿಮಾಲಯ, ಫ್ಯಾರ್ ಅಂಡ್ ಹ್ಯಾಂಡ್ಸಮ್, ಫ್ಯಾರ್ ಅಂಡ್ ಲವ್ಲಿ, ಪಾಂಡ್ಸ್, ಓಲೆ, ನಿವಿಯಾ, ಗಾರ್ನಿಯರ್, ಲ್ಯಾಕ್ಟೋಕ್ಯಾಲಮೈನ್, ಲೋಟಸ್, ಲಾರಿಯಲ್ ಮತ್ತು ಲ್ಯಾಕ್ಮಿ. ಸೊ ಈ ಎಲ್ಲ ಫೇಸ್ ಕ್ರೀಮ್ಸಲ್ಲಿ ಸುಮಾರು 8 to 10 ಟಾಕ್ಸಿಕ್ ಕೆಮಿಕಲ್ಸ್ ಇದೆ. ಬಟ್ ಒಂದು ಸ್ಯಾಡ್ ಟ್ರೂತ್ ಏನಂದರೆ, ಈ ಎಲ್ಲ ಫೇಸ್ ಕ್ರೀಮ್ಗಳೇ ನಮ್ಮ ಇಂಡಿಯಾದಲ್ಲಿ ತುಂಬ ಜಾಸ್ತಿ ಸೇಲ್ ಆಗ್ತಾ ಇರೋದು. ಸೊ ಇವ್ರು ಮಾಡ್ತಿರೋದೇನೆಂದರೆ, ಆ್ಯಂಟಿ ಏಜಿಂಗ್, ರಿಂಕಲ್ ಫ್ರೀ ಅನ್ನೋ ವರ್ಡ್ಸ್ನ ಯೂಸ್ ಮಾಡಿಕೊಂಡು ಅವ್ರ ಪ್ರಾಡಕ್ಟ್ಸ್ನ ಸೇಲ್ ಮಾಡ್ಕೊತಿದ್ದಾರೆ. ಸೊ ಈ ಪ್ರಾಡಕ್ಟ್ಸ್ನ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ಗೆ ಜಾಸ್ತಿ ಡ್ಯಾಮೇಜ್ ಆಗುತ್ತೆ ಹೊರತು ಅವ್ರು ಹೇಳ್ದಂಗೆ ನಮ್ಮ ಸ್ಕಿನ್ನ ಸ್ಮೂತ್ ಆ್ಯಂಡ್ ಹೆಲ್ತಿಯಾಗಿ ಇಟ್ಕೊಳ್ಳಲ್ಲ. ಯಾಕಂದರೆ ಇದ್ರಲ್ಲಿ ಬಂದು ಪ್ಯಾರಾಬಿನ್ಸ್, ಸ್ಕಿನ್ ಇರಿಟೆಂಟ್ಸ್, ಸ್ಕಿನ್ ಪೆನಿಟ್ರೇಟರ್ಸ್ ಮತ್ತು ಕ್ಯಾನ್ಸರ್ನ ಕೂಡ ಬರೆಸೋ ಬೇಜಾನ್ ಕೆಮಿಕಲ್ಸ್ ಇದೆ. ಸೊ ಆದ್ದರಿಂದ ಸಪೋಸ್ ನೀವೇನಾದರೂ ಈ ಫೇಸ್ ಕ್ರೀಮ್ಸ್ನ ಯೂಸ್ ಮಾಡ್ತಿದ್ರೆ ಅದನ್ನು ಚೇಂಜ್ ಮಾಡೋದು ಒಳ್ಳೆಯದು. ನಾವು ಸೆಕೆಂಡ್ ಕ್ಯಾಟಗರಿಯಲ್ಲಿ ಬರೋ ಫೇಸ್ ಕ್ರೀಮ್ಸ್ ಯಾವ್ದಂದ್ರೆ, ಫೇಸ್ ಕ್ರೀಮ್ ಬೈ ಬಜಾಜ್, ಆಯುಷ್, ಪತಂಜಲಿ ಮತ್ತು ಬಯೋಟೆಕ್. ಸೊ ಈ 4 ಫೇಸ್ ಕ್ರೀಮ್ಗಳು ಪ್ರೀವಿಯಸ್ ಕ್ಯಾಟಗರಿ ಕಂಪೇರ್ ಮಾಡಿದ್ರೆ ಸ್ವಲ್ಪ ಬೆಟರು. ಬಟ್ ಇಲ್ಲಿ ಇವ್ರು ಮಾಡ್ತಿರೋದೇನೆಂದರೆ, ಸ್ವಲ್ಪ ನ್ಯಾಚುರಲ್ ಹರ್ಬ್ಸ್ನ ಆ್ಯಡ್ ಮಾಡಿಬಿಟ್ಟು ಕೆಮಿಕಲ್ಸ್ನು ಮಿಕ್ಸ್ ಮಾಡ್ತಿದ್ದಾರೆ. ಸೊ ನನ್ನ ಪ್ರಕಾರ ಈ ಕ್ಯಾಟಗರಿ ಕೂಡ ಅಷ್ಟು ಸೂಟಬಲ್ ಅಲ್ಲ. ಯಾಕಂದರೆ ಬಜಾಜ್ ನೋಮಾಕ್ಸ್ ಕ್ರೀಮ್ ಅವರು 86% ಆಫ್ ಅವ್ರ ಇಂಗ್ರೀಡಿಯೆಂಟ್ಸ್ನ ಐಡ್ ಮಾಡಿಬಿಟ್ಟು ಮಿಥೈಲ್ ಮತ್ತು ಪ್ರೊಪೈಲ್ ಪ್ಯಾರಾಬಿನ್ ಅನ್ನೋ ಪ್ರಿಸರ್ವೇಟಿವ್ ಕೆಮಿಕಲ್ನ ಆ್ಯಡ್ ಮಾಡ್ತಿದ್ದಾರೆ. ಇದೇ ಥರ ಆಯುಷ್ ಅವರು 5000 years ಆಫ್ ಆಯುರ್ವೇದಿಕ್ ವಿಸ್ಡಮ್ ಅಂತ ಹೇಳ್ಬಿಟ್ಟು 90% ಆಫ್ ಅವ್ರ ಇಂಗ್ರೀಡಿಯೆಂಟ್ಸ್ನ ಐಡ್ ಮಾಡ್ತಿದ್ದಾರೆ. ಮತ್ತು ಪತಂಜಲಿ ಬಯೋಟಿಕ್ ಅವರು 80% ಆಫ್ ಅವ್ರ ಇಂಗ್ರೀಡಿಯೆಂಟ್ಸ್ನ ಐಡ್ ಮಾಡ್ತಿದ್ದಾರೆ. ಸೊ ಅವ್ರು ಏನಕ್ಕೆ ಐಡ್ ಮಾಡ್ತಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತು. ಸೊ ಆದ್ದರಿಂದ ಬೆಟರ್ ಈ 4 ಫೇಸ್ ಕ್ರೀಮಿಂದನೂ ಸ್ವಲ್ಪ ದೂರನೇ ಇರಿ. ನಾವು ಥರ್ಡ್ ಕ್ಯಾಟಗರಿಯಲ್ಲಿ ಬರೋ ಫೇಸ್ ಕ್ರೀಮ್ಸ್ ಯಾವುದಂದ್ರೆ, ಫೇಸ್ ಕ್ರೀಮ್ ಬೈ ಜಸ್ಟ್ಅಪ್ಸು, ಮಾಮಾ ಅರ್ತು ಮತ್ತು ಸೋಲ್ಟ್ರಿ. ಸೊ ಈ 3 ಫೇಸ್ ಕ್ರೀಮು ಮಾರ್ಕೆಟಲ್ಲಿರೋ ಒನ್ ಆಫ್ ದ ಬೆಸ್ಟ್ ಫೇಸ್ ಕ್ರೀಮು. ಯಾಕಂದರೆ ಈ 3 ಫೇಸ್ ಕ್ರೀಮಲ್ಲೂ ಯಾವುದೇ ಒಂದು ಕೆಮಿಕಲ್ಸೂ ಇಲ್ಲ, ಕಂಪ್ಲೀಟ್ ನ್ಯಾಚುರಲು. ಯಾಕಂದರೆ ಇವರು ಅವ್ರ ಇಂಗ್ರೀಡಿಯೆಂಟ್ಸ್ನ ಕಂಪ್ಲೀಟಾಗಿ ಲಿಸ್ಟ್ ಮಾಡಿದ್ದಾರೆ. ಸೊ ಯಾವುದೇ ಒಂದು ಇಂಗ್ರೀಡಿಯೆಂಟು ಹಾರ್ಮ್ಫುಲ್ ಅಲ್ಲ. ಸೊ ಜಸ್ಟ್ಅಪ್ಸ್ ಬಂದು ನಾರ್ಮಲ್ ಟು ಡ್ರೈ ಸ್ಕಿನ್ ಇರೋರಿಗೆ ಸೂಟಬಲ್ ಆಗಿರುತ್ತೆ. ಅದೇ ಥರ ಮಾಮಾ ಅರ್ತ್ ಬೈ ಬೈ ಬ್ಲೆಮಿಷಸ್ ಕ್ರೀಮ್ ಬಂದು ಎಲ್ಲ ಸ್ಕಿನ್ ಟೈಪ್ಗೂ ಸೂಟ್ ಆಗುತ್ತೆ, ಎಸ್ಪೆಷಲಿ ನಿಮಗೆ ಡಾರ್ಕ್ ಸ್ಪಾಟ್ ಇದ್ದರೆ ಅದನ್ನು ರಿಮೂವ್ ಮಾಡುತ್ತೆ. ಮತ್ತು ಸೋಲ್ಟ್ರಿ ಬಂದು ಕಂಪ್ಲೀಟ್ ಆಯುರ್ವೇದಿಕ್ ಮತ್ತು ನ್ಯಾಚುರಲ್ಲು. ಸೊ ನನ್ನ ಪ್ರಕಾರ ಈ 3 ಫೇಸ್ ಕ್ರೀಮ್ನ ಯೂಸ್ ಮಾಡೋದು ತುಂಬ ಒಳ್ಳೆಯದು. ದಟ್ಸ್ ಆಲ್ ಗಾಯ್ಸ್. ಮತ್ತು ಲಾಸ್ಟಾಗಿ ಒಂದು ವಿಷಯ, ನಾನು ಈ ವಿಡಿಯೋದಲ್ಲಿ ಹೇಳಿರೋದಲ್ಲ ಕಂಪ್ಲೀಟ್ ನನ್ನ ಹಾನೆಸ್ಟ್ ಒಪಿನಿಯನ್ನೇ. ಸೊ ಯಾರೂ ನನಗೆ ಸ್ಪಾನ್ಸರ್ ಮಾಡಿಲ್ಲ. ಯಾಕಂದರೆ ಇವೆಲ್ಲ ನಾವು ತಿಳ್ಕೋಬೇಕಾಗಿರೋ ಒಂದು ವಿಷಯ. ಸೊ ನೆಕ್ಸ್ಟ್ ಟೈಮ್ ನೀವೇನಾದರೂ ಪರ್ಚೇಸ್ ಮಾಡಬೇಕಾದ್ರೆ ಆ ಬಾಟ್ಲನ್ನ ತಿರುಗಿಸ್ಬಿಟ್ಟು ಹಿಂದೆ ಇರೋ ಆ ಇಂಗ್ರೀಡಿಯೆಂಟ್ಸ್ನ ಕಂಪ್ಲೀಟಾಗಿ ಓದ್ಬಿಟ್ಟು ಚೆಕ್ ಮಾಡಿಬಿಟ್ಟು ಅದಾದಮೇಲೆ ತೊಗೊಳ್ಳಿ. ಅಡ್ವರ್ಟೈಸ್ದಲ್ಲಿ ತೋರಿಸ್ತಾರೆ ಅಂದ್ಬಿಟ್ಟು ಬ್ಲೈಂಡಾಗಿ ನಿಮ್ಮ ಬ್ರ್ಯಾಂಡ್ನ ಸೆಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಸಿ ಯು.